ನಮಸ್ತೆ ವೀಕ್ಷಕರೇ ರೇಖೆ ವಿದ್ಯಾಲಯಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಸುಸ್ವಾಗತ ನಾನು ನಿಮ್ಮ ವಿದ್ಯಾಶ್ರೀ ರೇಖಿ ಮಾಸ್ಟರ್ ಟ್ಯಾರೋ ರೈಡರ್ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಬಿಟ್ಟು ಯಾರೆಲ್ಲ ನಮ್ಮ ರೇಖೆ ವಿದ್ಯಾಲಯಕ್ಕೆ ಲೈಕ್ ಶೇರ್ ಮಾಡೋದ್ರ ಮೂಲಕ ನಮ್ಮನ್ನು ಸಪೋರ್ಟ್ ಮಾಡ್ತಾ ಇದ್ದೀರಾ ಅವ್ರದ್ದು ಹೇ ಕಮೆಂಟ್ ಸೆಕ್ಷನಲ್ಲಿ ಹೆಸರು ಡೇಟ್ ಆಫ್ ಬರ್ತು ಪ್ಲೇಸ್ ಇದ್ದರೆ ಮೆನ್ಷನ್ ಮಾಡಿ ಅಂತ ಹೇಳಿದ್ದೆ ಅವರಿಗೆ ನ್ಯೂ ಇಯರಲ್ಲಿ ಡಿವೈನ್ ಫ್ರೀ ಟ್ಯಾರೋ ರೀಡಿಂಗ್ ಗಿಫ್ಟನ್ನು ಕೊಡ್ತೀವಿ ಅಂತ ಹೇಳಿದ್ವಿ ಆ ಒಂದು ನಿಟ್ಟಿನಲ್ಲಿ ಅದು ಟಾಪ್ ಟೆನ್ ಮೆಂಬರ್ಸ್ನ ಆಯ್ಕೆ ಮಾಡ್ತೀವಿ ಅಂತ ಹೇಳಿದ್ವಿ ಸೊ ಅದರಲ್ಲಿ ಕೆ ಈಗಾಗಲೇ ಕೆ ನಾಲ್ಕು ನಾಲ್ಕೈದು ಜನದ ಮೆಂಬರ್ದು ಆಲ್ರೆಡಿ ಆಗಿದೆ ಇನ್ನು ಉಳಿದಿರೋ ಅಂಥ ಮೆಂಬರ್ದು ರೀಡಿಂಗ್ ನೋಡೋಣ ಇವತ್ತಿನ ಲಕ್ಕಿ ಪರ್ಸನ್ ಯಾರಂತ ನೋಡೋಣ ರತ್ನಾವತಿ ಡೇಟ್ ಆಫ್ ಬರ್ತು ಏಳನೇ ತಾರೀಕು ಎರಡನೇ ತಿಂಗಳು ಫೆಬ್ರವರಿ ಹತ್ತೊಂಬತ್ತು ನೂರ ತೊಂಬತ್ತ್ಮೂರನೇ ಇಸ್ವಿ ಮೈಸೂರು ರತ್ನಾವತಿಯವರೇ ಕಂಗ್ರ್ಯಾಚುಲೇಷನ್ಸ್ ರೇಖಿ ವಿದ್ಯಾಲಯವನ್ನು ಹೀಗೆ ಸಪೋರ್ಟ್ ಮಾಡ್ತಾ ಹೋಗಿ ಹಾಗೆ ಇವತ್ತಿನ ಡಿವೈನ್ ಗೈಡೆನ್ಸ್ ಎನರ್ಜಿಸ್ ಏನಿರುತ್ತೋ ಅದನ್ನು ಕ್ಲೈಮ್ ಮಾಡ್ಕೊಳ್ಳಿ ಕಮೆಂಟ್ ಸೆಕ್ಷನಲ್ಲಿ ರೆಸನೇಟ್ ಆಗಿದ್ದರೆ ರೆಸನೇಟ್ ಆಗಿದೆ ಅಂತೇಳಿ ಹೇಳಿ ಜೊತೆಗೆ ಯೂನಿವರ್ಸಿಗೆ ಗ್ರಾಟಿಟ್ಯೂಡ್ ಫೀಲ್ ಮಾಡಿ ನೀವು ಯಾರಿಗೆ ನಂಬ್ತೀರಾ ಅವರ ಹೆಸರು ಹೇಳಿಬಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ಹಾಗೆ ಇನ್ನೊಂದು ವೀಕ್ಷಕರಲ್ಲಿ ಒಂದು ಅನೌನ್ಸ್ಮೆಂಟ್ ಮಾಡ್ತಾಯಿದ್ದೀನಿ ಹದಿನೈದನೇ ತಾರೀಕು ಜನವರಿ ಮಂತಲ್ಲಿ ತ್ರೀ ಡೇಸ್ ಮೂರು ದಿನಗಳ ಕಾಲ ಮನಿ ರೇಖಿ ಕೋರ್ಸ್ ಸ್ಟಾರ್ಟ್ ಮಾಡ್ತಾ ಇದೀನಿ ಯಾರಿಗೆಲ್ಲ ಮನಿ ರೇಖೆ ಕೋರ್ಸಿಗೆ ಸಂಬಂಧಪಟ್ಟಂತಹ ವಿಚಾರಗಳು ಹೆಚ್ಚಿನ ಮಾಹಿತಿ ಬೇಕಂದರೆ ನನಗೆ ಕನ್ ಕಾಂಟ್ಯಾಕ್ಟ್ ಮಾಡ್ಬೋದು ಅದ್ರ ಜೊತೆಗೆ ಹತ್ತನೇ ತಾರೀಕೊ ಒಳಗೆ ನೀವು ಶ ಆ ಒಂದು ಮನಿ ರೇಖೆ ಕೋರ್ಸನ್ನು ನೀವು ಜಾಯಿನ್ ಆಗಬೇಕಾಗತ್ತೆ ಅದ್ರ ಜೊತೆಗೆ ಈ ಕೋರ್ಸ್ ಮುಗಿದ ನಂತರ ಮೈಂಡ್ ಪ್ರೋಗ್ರಾಮಿಂಗ್ ವೆಬಿನಾರ್ ಕೂಡ ಸ್ಟಾರ್ಟ್ ಮಾಡ್ತಿದ್ದೀನಿ ಹನ್ನೊಂದು ದಿನಗಳ ಕಾಲ ಇರುತ್ತೆ ಅದರದು ಎನರ್ಜಿ ಎಕ್ಸ್ಚೇಂಜ್ ಬಂದು ಡಬಲ್ ಒನ್ ಡಬಲ್ ಒನ್ ಅಂದರೆ ಒಂದು ಸಾವಿರದ ಒನ್ನೂರ ಹನ್ನೊಂದು ರೂಪಾಯಿ ಅಷ್ಟೇ ಇರ್ತದೆ ಆಲ್ಮೋಸ್ಟ್ ಈ ಥರ ಹನ್ನೊಂದು ದಿನಕ್ಕೆಲ್ಲ ಮಾಡೋರು ನಮ್ಮ ಗುರುಗಳಾಗಿರ್ಬೋದು ಅಥವಾ ಮಾರ್ಕೆಟಲ್ಲಾಗಿರ್ಬೋದು ಹನ್ನೊಂದು ಸಾವಿರ ಇಪ್ಪತ್ತೈದು ಸಾವಿರ ಈ ಥರ ಇರುತ್ತೆ ಮೈಂಡ್ ಪ್ರೋಗ್ರಾಮಿಗೆ ಬಟ್ ಇಲ್ಲಿ ನಾನು ಲೈವಲ್ಲಿ ನಿಮಗೆ ಕ್ಲಾಸಸ್ ಇರುತ್ತೆ ಹನ್ನೊಂದು ದಿನ ಸೆಷನ್ಸ್ ಇರುತ್ತೆ ಹನ್ನೊಂದು ಸೆಷನ್ಸ್ ಇರುತ್ತೆ ಅಲ್ಲಿ ನಿಮಗೆ ಮೈಂಡ್ ಪ್ರೋಗ್ರಾಮ್ ಮಾಡ್ಕೋಬೋದು ಯಾರೆಲ್ಲ ನೆಗೆಟಿವಿಟಿಯಿಂದ ಬಳಲ್ತಾ ಇದ್ದೀರಿ ನೆಗೆಟಿವ್ ಥಿಂಕಿಂಗ್ ನೆಗೆಟಿವ್ ಫೀಲಿಂಗ್ ನೆಗೆಟಿವ್ ಸಿಚುವೇಶನ್ ರಿಲೇಷನ್ಶಿಪ್ ವೈಸ್ ಆಗಿರ್ಬೋದು ಫೈನಾನ್ಷಿಯಲ್ ವೈಸ್ ಆಗಿರ್ಬೋದು ಮೆಂಟಲಿ ಎಮೋಷ್ನಲಿ ಫಿಸಿಕಲಿ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು ಸಮಾಜದಲ್ಲಿ ನಿಮಗೆ ಬಾಳೋಕ್ಕಾಗ್ದೇ ಇರೋಂಥ ಸಿಚುವೇಷನ್ಸ್ ಆಗಿರ್ಬೋದು ಒಟ್ಟಿನಲ್ಲಿ ಈ ಒಂದು ಎಲ್ಲ ವಿಚಾರವನ್ನು ಹೀಲ್ ಮಾಡ್ಕೊಳ್ಳೋದು ಹೇಗೆ ಮ್ಯಾನಿಫೆಸ್ಟೇಷನ್ ಮಾಡೋದು ಹೇಗೆ ಅದ್ರ ಜೊತೆಗೆ ಹೋಪೊನೊಪೋನೋ ಈ ಎಲ್ಲ ರೀತಿಯ ಒಂದು ವಿಚಾರಗಳನ್ನು ನಾವು ಆ ವೆಬಿನಾರಲ್ಲಿ ಹೇಳ್ಕೊಡ್ತೀವಿ ನಿಮಗೆ ಮೆಂಟಲ್ ಪೀಸ್ ಇನ್ನರ್ ಪೀಸ್ ಗ್ರೋತ್ ಆಗಬೇಕು ಓಕೆ ಓವರ್ ಆಲ್ ಆಗಿ ಒಂದು ನಿಮ್ಮ ಒಂದು ಮೆಟೀರಿಯಲಿಸ್ಟಿಕ್ ಲೈಫಲ್ಲೂ ಮತ್ತು ಒಂದು ಸ್ಪಿರಿಚುಯಾಲಿಟಿ ಲೈಫಲ್ಲೂ ನಿಮ್ಮ ನಿಮ್ಮ ಒಂದು ಸಮಸ್ಯೆಗಳನ್ನು ಹೀಲ್ ಮಾಡ್ಕೊಳೋಕ್ಕೋಸ್ಕರ ನೀವು ಮೈಂಡ್ ಪ್ರೋಗ್ರಾಮ್ ವೆಬಿನಾರ್ಗೆ ಕೂಡ ಜಾಯ್ನ್ ಆಗ್ಬೋದು ಅದನ್ನು ಕೂಡ ಈಗ ಗ್ರೂಪಲ್ಲೇ ಮಾಡೋದ್ರಿಂದ ಲೈವ್ ಕ್ಲಾಸಸ್ ಇರೋದ್ರಿಂದ ನೀವು ಎಷ್ಟು ಜನ ಬೇಗ ಬೇಗ ಜಾಯ್ನ್ ಆಗ್ತಿರೋ ಅಷ್ಟು ಒಳ್ಳೆಯದು ಖಾಲಿ ಒಂದು ಸಾವಿರದ ಒನ್ನೂರ ಹನ್ನೊಂದು ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಯ ಬ್ಯೂಟಿಫುಲ್ ಗಿಫ್ಟ್ ಅಂತಲೇ ಅನ್ಕೋಬೋದು ಓಕೆ ಯಾಕಂದರೆ ಇದನ್ನು ಕೆಲವರು ತುಂಬ ಹೆಚ್ಚು ಹೆಚ್ಚು ಎಕ್ಸ್ಪೆನ್ಸಿವ್ ವೆಬಿನಾರ್ಸ್ ಇರುತ್ತೆ ಬಟ್ ಇಲ್ಲಿ ನಿಮ್ಗೆ ತುಂಬ ಕಡಿಮೆ ಅಮೌಂಟಲ್ಲಿ ಇದನ್ನು ನಾನು ಹೇಳ್ಕೊಡ್ತಾಯಿದ್ದೀನಿ ಹೆಚ್ಚು ಹೆಚ್ಚು ಜನ ಒಂದು ಪಾಸಿಟಿವ್ ವೇಯಲ್ಲಿ ಸಾಗಲಿ ಮೆಂಟಲನ್ನು ಪಾಸಿಟಿವ್ ಮಾಡ್ಕೊಳ್ಳಿ ಎಮೋಷನ್ಸನ್ನು ಪಾಸಿಟಿವ್ ಮಾಡ್ಕೊಳ್ಳಿ ಹೀರಿ ಅನ್ನ ಪಾಸಿಟಿವ್ ಮಾಡ್ಕೊಳ್ಳಿ ಅನ್ನೋ ಒಂದು ಉದ್ದೇಶದಿಂದ ಇದನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯಾರಿಗೆಲ್ಲ ಆಸಕ್ತಿ ಇದೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನೀವು ಸೇರ್ಕೋಬೋದು ಹೆಚ್ಚಿನ ಮಾಹಿತಿ ಯಾವುದೇ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ ನೀವು ಕೇಳ್ಕೊಬೋದು ಬನ್ನಿ ಓಕೆ ರತ್ನಾವತಿ ಏಳನೇ ತಾರೀಕು ಫೆಬ್ರವರಿ ಹತ್ತೊಂಬತ್ತು ನೂರ ತೊಂಬತ್ತ್ಮೂರು ಮೈಸೂರು ಕಂಗ್ರ್ಯಾಚುಲೇಷನ್ಸ್ ಮತ್ತೊಮ್ಮೆ ನಿಮ್ಮ ಒಂದು ಎನರ್ಜಿಸ್ ಹೇಗಿರುತ್ತೆ ಅಂತ ನೋಡೋಣ ಅದ್ರ ಜೊತೆಗೆ ನಿಮಗೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಯಲ್ಲಿ ಯೂನಿವರ್ಸಿಂದ ಗೈಡೆನ್ಸ್ ಏನು ಹೆಲ್ತ್ ವೈಸ್ ಆಗಿರ್ಬೋದು ಪರ್ಸನಲ್ ಲೈಫ್ ವೈಸ್ ಆಗಿರ್ಬೋದು ಸ್ಪಿರಿಚುಯಾಲಿಟೀಲ್ ಆಗಿರ್ಬೋದು ಕೆರಿಯರ್ ವೈಸ್ ಆಗಿರ್ಬೋದು ಏನು ಗೈಡೆನ್ಸ್ ಇರುತ್ತೆ ಅಂತ ನೋಡೋಣ ಏನೇ ಮೇಜರ್ ಚೇಂಜಸ್ ಬರ್ತಾ ಇದೆ ಅಂತಂದಾಗವಾಗ ನೀವು ಪರ್ಸ್ನಲ್ ರೀಡಿಂಗ್ ತಗೊಂಡು ನೀವು ಕ್ಲಾರಿಟಿ ತೊಗೋಬೋದು ಓಕೆ ಈ ಒಂದು ಬ್ಯೂಟಿಫುಲ್ ಎನರ್ ಡಿವೈನ್ ಗಿಫ್ಟ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ ಹಾಗೆ ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡಿ ನಿಮಗೆ ರೋಸ್ ಕ್ವಾಡ್ಸ್ ಕ್ರಿಸ್ಟಲನ್ನು ಯೂಸ್ ಮಾಡಿ ಅಂತ ಹೇಳ್ತಾ ಇದ್ರೆ ತುಂಬ ಎಮೋಷ್ನಲಿ ಇಂಬ್ಯಾಲೆನ್ಸ್ ಆಗಿದ್ದೀರಾ ಒಮ್ಮೊಮ್ಮೆ ಮೆಂಟಲಿ ನೀವು ಕನ್ಫ್ಯೂಷನ್ ಆಗ್ತಾ ಇದ್ದೀರಾ ಒಮ್ಮೊಮ್ಮೆ ಡಾರ್ಕ್ನೆಸ್ ಫೀಲ್ ಆದರೆ ಇನ್ನೊಮ್ಮೆ ವೈಟ್ನೆಸ್ ಫೀಲ್ ಆಗುತ್ತೆ ಮೇ ಬಿ ನಿಮಗೆ ಅರ್ಧ ತಲೆನೋವು ಅಥವಾ ಅರ್ಧ ಕಪಾಳ ಅಥವಾ ಕಿವಿ ಭಾಗದಲ್ಲಿ ಪೇಯ್ನ್ ಬರ್ತಾ ಇರ್ಬೋದು ಅನಿಸ್ತಾ ಇದೆ ಸೊ ನಿಮಗೆ ನೀವು ಹೀಲಿಂಗ್ ಮಾಡ್ಕೋಬೇಕು ಬಿಕಾಸ್ ನಿಮ್ಮ ತಳ್ಳೈ ಚಕ್ರ ಬ್ಲಾಕೇಜಸ್ ಆಗಿದೆ ಆಲ್ಸೋ ಗ್ರೀನ್ ಕಲರ್ ಕ್ರಿಸ್ಟಲ್ನ ಯೂಸ್ ಮಾಡಿ ಅಂತೇಳಿ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ ಕ್ಲಿಯರ್ ಕ್ವಾಟ್ಸ್ ಕೂಡ ನೀವು ಯೂಸ್ ಮಾಡ್ಬೋದು ಈ ಇಷ್ಟು ಕ್ರಿಸ್ಟಲ್ಗಳನ್ನು ಯೂಸ್ ಮಾಡ್ತಾ ಹೋಗಿ ಹೀಲಿಂಗ್ ಮಾಡ್ತಾ ಇನ್ಕ್ಲೂಡಿಂಗ್ ಎನರ್ಜಿ ಚಾರ್ಜ್ ಮಾಡಿಕೊಂಡು ಹೀಲಿಂಗ್ ಮಾಡಿಕೊಂಡು ನಿಮ್ಮನ್ನು ನೀವು ಹೀಲ್ ಮಾಡ್ಕೋಬೇಕಂತೇಳಿ ಯೂನಿವರ್ಸ್ ಹೇಳ್ತಾ ಇದಾರೆ ಮೇ ಬಿ ನೀವು ಹೆಚ್ಚಾಗಿ ಕೆರಿಯರ್ ವೈಸ್ ಥಿಂಕ್ ಮಾಡ್ತಾ ಇರ್ಬೋದು ಕೆರಿಯರ್ ಸ್ಟೆಬಿಲಿಟಿಗೋಸ್ಕರ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ ಓಕೆ ಮತ್ತು ಮ್ಯಾರೇಜಿಗೋಸ್ಕರ ವೆಯ್ಟ್ ಕೂಡ ಮಾಡ್ತಾ ಇದ್ದೀರಾ ಬ್ಯೂಟಿಫುಲ್ ಪರ್ಸನ್ ನಿಮ್ಮ ಲೈಫಲ್ಲಿ ಬರಲಿ ಅಂತ ಹೇಳಿಬಿಟ್ಟು ಓಕೆ ಅದಕ್ಕೋಸ್ಕರ ನೀವು ಯೂನಿವರ್ಸ್ ಹತ್ರ ಮ್ಯಾನಿಫೆಸ್ಟೇಷನ್ ಮಾಡ್ತಾಯಿದ್ದೀರಾ ಮೇ ಬಿ ತ್ರೀ ಸಿಕ್ಸ್ ನೈನ್ ಅಫರ್ಮೇಷನ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕನ್ನು ಯೂಸ್ ಮಾಡ್ತಾಯಿದ್ದೀರಾ ಅನಿಸುತ್ತೆ ಆ್ಯಂಡ್ ನೆವರ್ ಅಪ್ ಓಕೆ ನೀವು ಗಿವ್ ಅಪ್ ಮಾಡೋ ಅಂಥ ವ್ಯಕ್ತಿ ಅಲ್ಲ ಓಕೆ ಗಿವ್ ಅಪ್ ಮಾಡೋ ಅಂಥ ವ್ಯಕ್ತಿ ಅಲ್ಲ ತುಂಬ ಖರೇಜಿಂದ ನೀವು ಒಂದು ಕೆಲಸವನ್ನು ಮಾಡ್ತೀರಾ ನಿಮ್ಮ ಲೈಫಲ್ಲಿ ಒಂದು ಸ್ಟ್ರಾಂಗ್ ಡಿಸಿಷನನ್ನು ತಗೊಳ್ತೀರಾ ಬಟ್ ನೀವು ನಿಮ್ಮ ಹೆಲ್ತ್ ಬಗ್ಗೆ ಕೇರ್ ತಗೊಳ್ತಾ ಇಲ್ಲ ಓಕೆ ಹೆಲ್ತ್ ಬಗ್ಗೆ ಫಿಸಿಕಲ್ ಹೆಲ್ತ್ ಬಗ್ಗೆ ಕೇರ್ ತಗೊಳ್ತಾ ಇಲ್ಲ ಮೇ ಬಿ ಡ್ರೈ ಸ್ಕಿನ್ ಇರ್ಬೋದು ನಿಮಗೆ ಹೆಚ್ಚು ಹೆಚ್ಚು ನೀರು ಕುಡಿಯಿರಿ ಮೇ ಬಿ ನೀವು ಫೈರ್ ಸೈನ್ ವ್ಯಕ್ತಿ ಆಗಿರ್ಬೋದು ಓಕೆ ಮೇಷ ಸಿಂಹ ಧನು ರಾಶಿ ಮೂರು ರಾಶಿಯಲ್ಲಿ ಯಾವುದೋ ಒಂದು ರಾಶಿ ನಿಮ್ಮದು ಓಕೆ ಅಥವಾ ಆ ಎನರ್ಜಿಲಿ ಈಗ ಇದ್ದೀರಾ ಓಕೆ ಫೈಯರ್ ಎನರ್ಜಿಯಲ್ಲಿ ನೀವೀಗ ಇದ್ದೀರಾ ಆ್ಯಂಡ್ ನಿಮ್ಮ ಹೇರ್ ಗ್ರೇಷ್ ಎನರ್ಜಿಯಲ್ಲಿದೆ ಅನಿಸುತ್ತೆ ಸಾಲ್ಟ್ ಪೇಪರ್ ಥರ ನಿಮ್ಮ ಹೇರ್ ಇದೆ ಅಥವಾ ನೀವು ಹೇರ್ ಕಲರ್ ಚೇಂಜ್ ಮಾಡಿರ್ಬೋದು ಆ್ಯಂಡ್ ಒಂದು ಬ್ಯೂಟಿಫುಲ್ ನೀವೇನಾದ್ರೂ ಮ್ಯಾರೇಜ್ ಆಗಿಲ್ಲ ಮ್ಯಾರೇಜ್ ಕಮಿಟ್ಮೆಂಟಿಗೆ ವೆಯ್ಟ್ ಮಾಡ್ತಾ ಇದ್ದೀರಾ ಒಂದು ಪ್ಯೂರ್ ಸೋಲ್ಮೇಟ್ಗೋಸ್ಕರ ಮೇಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಸೊ ಮೇ ಬಿ ಅವ್ರು ನಿಮ್ಮ ಲೈಫಲ್ಲಿ ಬರ್ತಾ ಇದ್ದಾರೆ ಅನಿಸುತ್ತೆ ಓಕೆ ನಿಮ್ಮ ಲೈಫಲ್ಲಿ ನೀವು ಪ್ಯೂರ್ ಸೋಲ್ಮೇಟ್ಗೋಸ್ಕರ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇರ್ಬೋದು ಅವರು ನಿಮ್ಮ ಲೈಫಲ್ಲಿ ಬರ್ತಾ ಇದ್ದಾರೆ ಇನ್ ಫ್ಯೂಚರಲ್ಲಿ ಓಕೆ ಟ್ಯಾರೋ ಅಲ್ಲಿ ನೋಡೋಣ ಓಕೆ ಸ್ವಲ್ಪ ಹಾರ್ಟ್ ಚಕ್ರನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಇನ್ನು ನೋಡಿ ಕಾರ್ಡ್ ಬಂದಿದೆ ಬ್ಯಾಲೆನ್ಸಿಂಗ್ ಅಂತ ಕನ್ಫ್ಯೂಷನ್ ಸಿಚ್ಯುವೇಶನ್ ಆ್ಯಕ್ಷನ್ ತೊಗೊಳಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇರ್ಬೋದು ಕೆರಿಯರ್ ವೈಸ್ ನೋಡೋದಾದರೆ ಒಂದು ಸ್ಟ್ರಾಂಗ್ ಸ್ಟೆಬಿಲಿಟಿಗೋಸ್ಕರ ವೆಯ್ಟ್ ಮಾಡ್ತಾ ನೀವು ಈಗ ಏನು ಜಾಬ್ ಮಾಡ್ತಾ ಇದ್ದೀರಾ ಅಥವಾ ಏನು ಒಂದು ಬಿಸ್ನೆಸ್ ಮಾಡ್ತಿದ್ದೀರಾ ಏನೋ ನನಗೆ ಗೊತ್ತಿಲ್ಲ ಓಕೆ ನೀವು ಕೆರಿಯರಲ್ಲಿ ಯಾವ ಫೀಲ್ಡಲ್ಲಿದ್ದೀರೋ ಆ ಫೀಲ್ಡಲ್ಲಿ ನಿಮಗೆ ಗ್ರೋತ್ ಇದೆ ಆದ್ದರಿಂದ ನೀವೇನು ಹೊರಗಡೆ ಬರೋ ಅವಶ್ಯಕತೆ ಇಲ್ಲ ನಿಮಗೆ ಕ್ಲಾರಿಟಿ ಬೇಕಂದರೆ ಪರ್ಸ್ನಲ್ ಪೇಡ್ ರೀಡಿಂಗ್ ತೊಗೊಂಡ್ಬಿಟ್ಟು ಕ್ಲಾರಿಟಿ ತಗೊಳ್ಳಿ ಓಕೆ ಯಾಕಂದರೆ ನನಗೆ ನಿಮ್ಮ ಫೋಟೋಸ್ ಬೇಕಾಗತ್ತೆ ಓಕೆ ನಿಮ್ಮ ಜೊತೆ ನಾನು ಮಾತಾಡಬೇಕಾಗತ್ತೆ ಆವಾಗಾದರೆ ಕ್ಲಾರಿಟಿ ಸಿಗುತ್ತೆ ಯೂನಿವರ್ಸಿಂದ ಯಾಕಂದರೆ ನನಗೆ ಎಕ್ಸಾಕ್ಟಾಗಿ ನಿಮ್ಮ ಪ್ರೊಫೆಷನ್ ಏನು ನಿಮ್ಮ ಫೀಲಿಂಗ್ಸ್ ಏನು ನಿಮ್ಮ ಒಂದು ಮ್ಯಾರೇಜ್ ಕಮಿಟ್ಮೆಂಟಿಗೆ ರಿಲೇಟೆಡ್ ಏನು ಸಮಸ್ಯೆ ಇದೆ ಅನ್ನೋದು ನನಗೆ ಕ್ಲಾರಿಟಿ ಬೇಕು ನಿಮ್ಮ ಕ್ವೆಶನ್ ಮೇಲೆ ಆಧಾರಿತ ಆಗುತ್ತೆ ಕ್ಲಾರಿಟಿ ಸಿಗತ್ತೆ ಸರಿನಾ ಓವರ್ ಥಿಂಕಿಂಗ್ ಜಾಸ್ತಿ ಮಾಡ್ತಾ ಇದ್ದೀರಾ ಓವರ್ ಥಿಂಕಿಂಗ್ ಸ್ಟಾಪ್ ಮಾಡಿ ಹಾರ್ಟ್ ಬ್ರೋಕನ್ ಆಗಿದೆ ಆಲ್ರೆಡಿ ಲವ್ ಫೇಲ್ಯೂರ್ ಸಾರಿ ಲವ್ ಫೇಲ್ಯೂರ್ ಅನ್ನೋ ವರ್ಡ್ ನಾನು ಯೂಸ್ ಮಾಡೋಲ್ಲ ಓಕೆ ನಿಮಗೀಗಾಗಲೇ ಹಾರ್ಟ್ ಬ್ರೋಕ್ ಆಗಿದೆ ಅಂದರೆ ಬೇರೆ ವ್ಯಕ್ತಿಯಿಂದ ನಿಮ್ಮ ಒಂದು ಲೈಫಲ್ಲಿ ನಿಮಗೆ ಚೀಟ್ ಆಗಿದೆ ಓಕೆ ನಿಮ್ಮ ಪರ್ಸನ್ ಈ ಪಾಸ್ಟಲ್ಲಿ ಬಿಟ್ಟೋಗಿದ್ದಾರೆ ಅನಿಸುತ್ತೆ ಸೊ ಹಾಗಾಗಿನೇ ನೀವು ಟ್ರೂ ಸೋಲ್ಮೇಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಸೊ ಅನ್ಡೌಟ್ಲಿ ಈ ಕಾರ್ಡ್ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿದೆ ಸೊ ನಿಮ್ಮ ಲೈಫಲ್ಲಿ ಟ್ರೂ ಸೋಲ್ಮೇಟ್ ಬರ್ತಾ ಇದ್ದಾರೆ ಓಕೆ ನೀವು ಮ್ಯಾರೇಜ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದರೆ ಅದಕ್ಕೂ ಬರ್ತಾಯಿದೆ ಆ್ಯಂಡ್ ಕೆರಿಯರ್ ವೈಸ್ ಕೂಡ ನಿಮಗೆ ಅಪರ್ಚುನಿಟೀಸ್ ಬರ್ತಾಯಿದೆ ಓಕೆ ಹೆಲ್ತ್ ವೈಸ್ ಅಂತ ಬಂದವಾಗ ಓವರ್ ಥಿಂಕಿಂಗ್ ಇದ್ದೀರಾ ಭಯ ಆಗ್ತಾ ಇದೆ ರಾತ್ರಿ ಮಲ್ಗೋಕ್ಕೆ ನಿಮಗೆ ಭಯ ಆಗ್ತಾಯಿದೆ ನಿದ್ರಾಹೀನತೆ ಕಾಡ್ತಾಯಿದೆ ತಲೆನೋವು ಇದೆ ಓಕೆ ಹಾಗಾಗಿ ನೀವು ನಿಮ್ಮ ಹೆಲ್ತ್ ಬಗ್ಗೆ ಗಮನ ಕೊಟ್ಕೊಳ್ಳಿ ನಿದ್ದೆ ಬಗ್ಗೆ ಗಮನ ಕೊ ಕಟ್ಕೊಳ್ಳಿ ಪ್ರಾಪರ್ ಫುಡ್ ತೊಗೊಳ್ಳಿ ಡಯಟ್ ಮೇಂಟೇನ್ ಮಾಡಿ ಓಕೆ ಸ್ವಲ್ಪ ಎಕ್ಸಸೈಸ್ ಮಾಡಿ ಪ್ರಾಣಾಯಾಮ ಮಾಡಿ ಮೆಂಟಲ್ ಪೀಸ್ಗೋಸ್ಕರ ಧ್ಯಾನ ಮಾಡಿ ಇದು ನಿಮಗೆ ಹೆಲ್ತ್ ಟಿಪ್ಸು ಓಕೆ ಅದ್ರ ಜೊತೆಗೆ ನೀವು ಪ್ರತಿದಿನ ಮಲಗೋವಾಗ ಒಂದು ಚಿಕ್ಕ ಚೂರಿ ತೊಗೊಳ್ಳಿ ಚಿಕ್ಕ ಚೂರಿ ಅಂದರೆ ಪ್ಲಾಸ್ಟಿಕ್ದಲ್ಲ ಕಬ್ಬಣದ ಬರತ್ತೆ ಮೆಟಾಲಿನ ಬರತ್ತೆ ಸ್ಟೀಲ್ದು ಅಲ್ಲ ಆಲ್ಮೋಸ್ಟ್ ನಿಮಗೆ ಗೊತ್ತಿರತ್ತೆ ಗಿಡಗಳನ್ನೆಲ್ಲ ಕಟಿಂಗ್ಸ್ ಮಾಡೋಕ್ಕೆಲ್ಲ ಯೂಸ್ ಮಾಡ್ತಾರೆ ಅದು ಕ್ಲೋಸ್ ಆ್ಯಂಡ್ ಓಪನ್ ಮಾಡುವಂಥದ್ದು ಓಕೆ ಅದು ನಂಗೆ ಗೊತ್ತಿಲ್ಲ ಎಕ್ಸಾಕ್ಟಾಗಿ ಅದಕ್ಕೆ ಏನಂತಾರೆ ಅಂತ ಆ ಥರದ್ದೊಂದು ಚಾಕು ತಗೊಳ್ಳಿ ರಾತ್ರಿ ಮಲಗುವಾಗ ನೀವು ನಿಮ್ಮ ಅಡಿಗಡೆ ಇಟ್ಕೊಂಡು ಮಲ್ಕೋಬೋದು ಧೈರ್ಯಕ್ಕೋಸ್ಕರ ನೀವು ಮಾತಾ ದುರ್ಗಾ ಮಾತೆಯನ್ನು ಆರಾಧನೆ ಮಾಡಿ ಧ್ಯಾನ ಮಾಡಿ ಓಕೆ ಓಂ ದುಮ್ ದುರ್ಗಾಯ ನಮೋ ನಮಃ ಇದನ್ನು ನೀವು ನೂರ ಎಂಟು ಬಾರಿ ಡೈಲಿ ಜಪ ಮಾಡ್ಬೋದು ಕ್ಲಿಯರ್ ಕ್ವಾರ್ಟ್ಸ್ ಮಾಲೆ ತಗೋಬೋದು ಅಥವಾ ರುದ್ರಾಕ್ಷಿ ಮಾಲೆ ಬೇಕಾದರೂ ನೀವು ತಗೊಂಡು ನೀವು ಜಪ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಓಕೆ ಆ್ಯಂಡ್ ನಿಮಗೆ ಆಲ್ರೆಡಿ ಒಬ್ರಿಂದ ಹರ್ಟ್ ಆಗಿದೆ ಅಥವಾ ಮ್ಯಾರೇಜ್ ಕಮಿಟ್ಮೆಂಟ್ ಅಂತ ಬಂದುಬಿಟ್ಟು ಮ್ಯಾರೇಜ್ ಅರ್ಧದಲ್ಲಿ ಕಟ್ ಆಗಿರ್ಬೋದು ಅಥವಾ ಎಂಗೇಜ್ಮೆಂಟ್ ಕಟ್ ಆಗಿರ್ಬೋದು ಓಕೆ ಎಕ್ಸಾಕ್ಟ್ ಅಂತ ನನಗೆ ನೀವು ಹೇಳಿದಾಗೆ ಗೊತ್ತಾಗುತ್ತೆ ಒಟ್ನಲ್ಲಿ ನಿಮಗೆ ಹರ್ಟ್ ಆಗಿದೆ ಆ್ಯಂಡ್ ಆಲ್ಸೋ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಂದ ಕೂಡ ಹರ್ಟ್ ಆಗಿದೆ ತುಂಬ ತುಚ್ಛವಾಗಿ ನಿಮಗೆ ಮಾತಾಡ್ತಾರೆ ಅದರಿಂದ ಕೂಡ ಹರ್ಟ್ ಆಗಿದೆ ಹಾಗಾಗಿ ನೀವು ಒಂದು ನೆಗೆಟಿವ್ ಎನರ್ಜಿಯಲ್ಲಿ ಬಳಲ್ತಾ ಇದ್ದೀರ ಒಂದು ನೆಗೆಟಿವ್ ಕಲ್ಪನಾ ಲೋಕದಲ್ಲಿ ಬಳ ಬಳಲ್ತಾ ಇದ್ದೀರಾ ಅದರಿಂದ ಹೊರಗಡೆ ಬನ್ನಿ ಓಕೆ ನೀವು ಬೇಕಾದರೆ ನಮ್ಮ ಮೈಂಡ್ ಪ್ರೋಗ್ರಾಮ್ ಕೋರ್ಸಿಗೂ ಕೂಡ ಸಾರಿ ವೆಬಿನಾರಿಗೂ ಕೂಡ ನೀವು ಜಾಯ್ನ್ ಆಗ್ಬೋದು ನಿಮ್ಮನ್ನು ನೀವು ಮೆಂಟಲಿ ಹೀಲ್ ಮಾಡ್ಕೊಳ್ಳೋಕ್ಕೆ ಸ್ಟ್ರಾಂಗ್ ಮಾಡ್ಕೊಳ್ಳೋಕ್ಕೆ ಆ ಒಂದು ವೆಬಿನಾರ್ ಹೆಲ್ಪ್ಫುಲ್ ಆಗುತ್ತೆ ಕೆರಿಯರ್ ಗ್ರೋತ್ಗೋಸ್ಕರ ನೀವು ಇದು ಮಾಡ್ತಾ ಮಾಡ್ತಾಯಿದ್ರು ಕೂಡ ಮನಿ ರೇಖಿ ಕೋರ್ಸನ್ನು ಸೇರ್ಬೋದು ಅಲ್ಲೂ ಕೂಡ ನೀವು ಒಂದು ಒಳ್ಳೆ ಜಾಬನ್ನು ಅಥವಾ ಬಿಸ್ನೆಸ್ ಮಾಡ್ಬೇಕಂದ್ರೆ ಬಿಸ್ನೆಸ್ನಲ್ಲಿ ಗ್ರೋತ್ ಕಾಣಕ್ಕೆ ಕೂಡ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ನೀವು ಅದನ್ನ ಬೇಕಾದ್ರೂ ಜಾಯ್ನ್ ಆಗ್ಬೋದು ಆ್ಯಂಡ್ ಬ್ಯೂಟಿಫುಲ್ ಯೂನಿವರ್ಸಿಂದ ಅಂತೂ ಕೆರಿಯರ್ ವೈಸು ನಿಮಗೆ ಆಪರ್ಚುನಿಟೀಸ್ ಬರುತ್ತೆ ಅದು ಯಾವುದು ಅನ್ನೋದನ್ನು ಕರೆಕ್ಟಾಗಿ ಸೆಲೆಕ್ಟ್ ಮಾಡಿಕೊಂಡು ನೀವು ಆಯ್ಕೆ ಮಾಡ್ಕೋಬೇಕು ಯಾಕಂದರೆ ಕನ್ಫ್ಯೂಷನ್ ಸಿಚುವೇಷನ್ ಇದೆ ಸೊ ನಿಮ್ಮ ಲೈಫಲ್ಲಿ ಎಷ್ಟೇ ಅಪರ್ ಅಪರ್ಚುನಿಟೀಸ್ ಬಂದರೂ ಆ ಅಪರ್ಚುನಿಟೀಸ್ ನಿಮಗೆ ಸರಿಯಾ ತ ಒಳ್ಳೆಯದಾ ಅದರಲ್ಲಿ ಗ್ರೋತ್ ಇದೆಯಾ ಸ್ಟೆಬಿಲಿಟಿ ಇದೆಯಾ ಲಾಂಗ್ ಟರ್ಮ್ ಹೋಗತ್ತಾ ಕೆರಿಯರ್ ಅನ್ನೋದನ್ನು ನೀವು ಟಾರೋ ಸೆಷನನ್ನು ಬುಕ್ ಮಾಡ್ಕೊಂಡು ಕ್ಲಾರಿಟಿಯಾಗಿ ಕೇಳ್ಕೊಬೋದು ಓಕೆ ಇನ್ನು ನೀವು ಪರ್ಸನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ನಿಮ್ಮ ಲೈಫಲ್ಲಿ ಸೋಲ್ಮೆಟ್ ಎನರ್ಜಿ ಬರ್ತಾ ಇದೆ ವಿತ್ ಏಂಜಲ್ ಬ್ಲೆಸ್ಸಿಂಗ್ಸ್ ಗಾಡ್ ಬ್ಲೆಸ್ಸಿಂಗ್ಸ್ ಬರ್ತಾಯಿದೆ ಸೊ ವೆಯ್ಟ್ ಮಾಡಿ ಕೆಲವೊಂದು ವಿಚಾರವನ್ನು ಯೂನಿವರ್ಸಿಗೆ ಸೆರೆಂಡರ್ ಮಾಡಿಬಿಡಿ ಓಕೆ ಆಲ್ರೆಡಿ ಆಗೋಗಿರೋ ವಿಚಾರವನ್ನೆಲ್ಲ ಸೆರೆಂಡರ್ ಮಾಡಿ ಯಾರಿಂದ ಹರ್ಟ್ ಆಗಿದೆ ಅವರಿಗೆ ಕ್ಷಮಿಸ್ಬಿಡಿ ನಿಮ್ಮನ್ನು ನೀವು ಕ್ಷಮಿಸ್ಕೊಳ್ಳಿ ಯಾಕಂದರೆ ನಿಮಗೂ ನೀವು ಆ ಒಂದು ಹರ್ಟಿಂಗ್ ಎನರ್ಜಿಯಲ್ಲಿ ಬರ್ಡನ್ ಎನರ್ಜಿಯಲ್ಲಿ ನೀವು ಇದ್ದಿದ್ದರಿಂದ ನಿಮ್ಮ ದೇಹಕ್ಕೂ ಮನಸ್ಸಿಗೂ ಆತ್ಮಕ್ಕೂ ನೋವುಂಟಾಗಿದೆ ಆ ಹಾಗಾಗಿ ನಿಮಗೂ ಕ್ಷಮೆ ಕೇಳ್ಕೊಳ್ಳಿ ಓಕೆ ಸೆಲ್ಫ್ ಸಾರಿ ಕೇಳ್ಕೊಳ್ಳಿ ಫರ್ಗ್ಯುನ್ಯೂಸ್ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಹಿತೈಷಿಗಳ ಮಾತನ್ನು ಕೇಳಿ ಓಕೆ ಮತ್ತು ಪೆಟ್ಸ್ ಅಂದರೆ ನಿಮಗೆ ತುಂಬ ಇಷ್ಟ ಅನಿಸುತ್ತೆ ಪೆಟ್ಸ್ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿ ನೇಚರ್ ಜೊತೆಗೆ ವಾಕ್ ಮಾಡೋದು ಜಾಗಿಂಗ್ ಮಾಡೋದು ಇದನ್ನೆಲ್ಲ ಮಾಡ್ತಾ ಹೋಗಿ ಮತ್ತು ಸ್ವಲ್ಪ ನಿಮಗೆ ನೀರಂದರೆ ತುಂಬ ಇಷ್ಟ ಅನಿಸುತ್ತೆ ಸೊ ಸ್ವಲ್ಪ ತಿಳಿ ಜುಳು ಜುಳು ಹರಿಯೋ ನೀರು ಹತ್ರನೂ ಕೂತ್ಕೊಂಡು ನೀವು ಮೆಡಿಟೇಷನ್ ಮಾಡ್ಬೋದು ಅದರಿಂದನು ಬೆನಿಫಿಟ್ ಸಿಗತ್ತೆ ನಿಮಗೆ ಮಳೆ ಅಂದರೆ ತುಂಬ ಇಷ್ಟ ಅನಿಸುತ್ತೆ ನಿಮಗೆ ಬಟ್ ನೀವೀಗ ಸದ್ಯಕ್ಕೆ ಫಯರ್ ಎನರ್ಜಿಯಲ್ಲಿದ್ದೀರಾ ಓಕೆ ಆ್ಯಂಡ್ ಏರ್ ಎನರ್ಜಿಯಲ್ಲೂ ಇದ್ದೀರಾ ಓಕೆ ಹಾಗಾಗಿ ಹೆಚ್ಚಿಗೆ ಓವರ್ ಥಿಂಕಿಂಗ್ ಮಾಡಬಾರ್ದು ಪಾಸಿಟಿವ್ ಆಗಿ ಮಾಡಿ ವಿಶ್ ಫುಲ್ಫಿಲ್ಮೆಂಟ್ ಫಿಲ್ಮೆಂಟ್ ಆಗುತ್ತೆ ಸೊ ಮ್ಯಾರೇಜ್ ಆಗುತ್ತೆ ಮ್ಯಾರೇಜ್ ಕಮಿಟ್ಮೆಂಟು ಕೂಡ ಸಿಗುತ್ತೆ ಆಲ್ಸೋ ನೀವು ನಿಮ್ಮ ಲೈಫಲ್ಲಿ ಗುರುಗಳ ಗುರುಗಳ ಮೂಲಕ ನಿಮ್ಮ ಲೈಫಲ್ಲಿ ಗ್ರೋತ್ ಸಿಗತ್ತೆ ಗುರುಗಳ ಹತ್ರ ಹೋಗಿದ್ದೇ ಆಗಿದ್ದರಲ್ಲಿ ನಿಮ್ಮ ಪ್ಯೂ ಕರೆಕ್ಟಾಗಿ ನಿಮಗೆ ಕನ್ಸಲ್ಟೆಂಟ್ ಮಾಡಿಕೊಂಡ್ರೆ ನೀವು ನಿಮಗೆ ಒಂದು ಕ್ಲಾರಿಟಿ ಸಿಗತ್ತೆ ಓಕೆ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗತ್ತೆ ಆ್ಯಂಡ್ ಆಲ್ಸೋ ನೀವು ನಾಲೆಡ್ಜಬಲ್ ಪರ್ಸನ್ನು ಎಕ್ಸ್ಪೀರಿಯನ್ಸ್ ಯಾವ ರೀತಿ ಅಂದರೆ ನಿಮ್ಮ ಏಜ್ ಚಿಕ್ಕದಾಗಿದ್ದರೂ ಕೂಡ ನಿಮ್ಮ ಸೋಲು ಓಲ್ಡ್ ಸೋಲು ಎಕ್ಸ್ಪೀರಿಯೆನ್ಸ್ ಆಗಿರೋಂಥ ಸೋಲು ಹಾಗಾಗಿ ನಿಮಗೆ ಸುಮಾರಷ್ಟು ನಾಲೆಡ್ಜ್ ವಿಸ್ಡಮ್ ಗೇನ್ ಮಾಡಿದ್ದೀರಾ ನೀವು ಓಕೆ ಡಿಗ್ರಿ ಹೋಲ್ಡರ್ ಕೂಡ ಆಗಿರ್ಬೋದು ನೀವು ಡಾಕ್ಟರೇಟ್ ಆಗಿರ್ಬೋದು ಅಥವಾ ನರ್ಸಿಂಗಲ್ಲಿರ್ಬೋದು ನೀವು ಅಥವಾ ಟೀಚರ್ ಆಗಿರ್ಬೋದು ಒಟ್ಟಿನಲ್ಲಿ ಒಂದು ಪಾಸಿಟಿವ್ ವೇಯಲ್ಲಿ ಇದ್ದೀರಾ ಬಟ್ ನೀವು ಇನ್ನೊಬ್ಬರಿಗೆ ಸಲಹೆ ಕೊಡ್ತೀರಾ ಇನ್ನೊಬ್ಬರಿಗೆ ಹೀಲ್ ಮಾಡ್ತೀರಾ ಹೆಲ್ಪ್ ಮಾಡ್ತೀರಾ ಓಕೆ ಬಟ್ ನಿಮಗೆ ನೀವು ಹೆಲ್ಪ್ ಮಾಡ್ಕೊಳ್ತಾ ಇಲ್ಲ ನಿಮ್ಮನ್ನು ನೀವು ಕತ್ಲಲ್ಲಿ ಇಟ್ಕೊಂಡು ಬೇರೆಯವ್ರಿಗೆ ಬೆಳಕು ತೋರಿಸ್ತಾ ಇದೆ ಸೊ ನೀವು ಕೂಡ ಆ ಬೆಳಕಲ್ಲಿ ಬನ್ನಿ ನಿಮ್ಮ ಹತ್ರ ಇರೋ ಬೆಳಕಲ್ಲಿ ಆ ಬೆಳಕಿನ ದಾರಿಯಲ್ಲಿ ನೀವು ಸಾಗಿ ಅಂತ ಹೇಳ್ತಾ ಇದೆ ಸೊ ನೀವು ಮ್ಯಾರೇಜ್ಗೋಸ್ಕರ ಜಾಸ್ತಿ ಕಾಳು ಬರ್ತಾ ಇದೆ ನನಗೆ ಒಂದು ಸ್ಟ್ರಾಂಗ್ ಸ್ಟೆಬಿಲಿಟಿ ಒಂದು ಕಂಪ್ಲೀಟ್ ವಿಶ್ ಫುಲ್ಫಿಲ್ಮೆಂಟ್ ಅಂದರೆ ಹ್ಯಾಪಿ ಫ್ಯಾಮಿಲಿ ಲೈಫ್ನ ಲೀಡ್ ಮಾಡಬೇಕು ವಿತ್ ಯುವರ್ ಸೋಲ್ಮೇಟ್ ಸೊ ಈ ಥರ ನೀವು ವೇಯ್ಟ್ ಮಾಡ್ತಾ ಇದ್ದೀರಾ ಸೊ ನಿಮ್ಮ ಪರ್ಸನ್ ನಿಮ್ಮ ಲೈಫಲ್ಲಿ ಬರ್ತಾ ಇದ್ದಾರೆ ಓಕೆ ಹೆಲ್ತ್ ವೈಸ್ ಹೇಳಿದೆ ಸೊ ಮುಂದೆ ಸಕ್ಸಸ್ ಗ್ರೋತ್ ವಿಕ್ಟ್ರಿ ಎಲ್ಲ ಸಿಗತ್ತೆ ಯೋಚನೆ ಮಾಡೋದನ್ನು ಉಲ್ಟಾ ಯೋಚನೆ ಮಾಡ್ತಾ ಇದ್ದೀರಲ್ಲ ಸೀದಾ ಯೋಚನೆ ಮಾಡಿ ಓಕೆ ನೇಮ್ ಆ್ಯಂಡ್ ಫ್ರೇಮ್ ಫೇಮ್ ನೇಮ್ ಆ್ಯಂಡ್ ಫೇಮ್ ಕೂಡ ವೆಯ್ಟ್ ಮಾಡ್ತಾ ಇದ್ದೀರಾ ಗ್ರೋತ್ ಕೂಡ ವೆಯ್ಟ್ ಮಾಡ್ತಾ ಇದ್ದೀರಾ ಸೊ ಅದೆಲ್ಲ ಸಿಗುತ್ತೆ ಸಕ್ಸಸ್ಸು ಸಿಗುತ್ತೆ ವಿಕ್ಟ್ರಿನೂ ಸಿಗುತ್ತೆ ವಿಸ್ಡಮ್ ಗೇನ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚು ಹೆಚ್ಚು ವಿಚಾರಗಳನ್ನು ಕಲೀರಿ ಬುಕ್ಸನ್ನು ಓದ್ಕೊಳ್ಳಿ ಓಕೆ ಹೆಚ್ಚು ಹೆಚ್ಚು ಬೇರೆ ಬೇರೆ ಅಂದರೆ ನಮ್ಮ ಲೈಫಿನ ಲೀಡ್ ಮಾಡೋಕ್ಕೆ ಬುಕ್ಸ್ ಓದ್ಕೋಬೋದು ಅಥವಾ ನೀವು ಭಗವದ್ಗೀತೆ ಬುಕ್ಕನ್ನು ಕೂಡ ಓದ್ತಾ ಹೋಗಿ ನೆಕ್ಸ್ಟು ನಿಮಗೆ ಒಂದು ಸ್ಟ್ರಾಂಗ್ ಸ್ಟೆಬಿಲಿಟಿ ಎಲ್ಲ ಸಿಗುತ್ತೆ ಓಕೆ ಹ್ಯಾಪಿ ಫ್ಯಾಮಿಲಿ ಲೈಫ್ನ ಲೀಡ್ ಮಾಡ್ಬೇಕಂತ ಇದ್ದೀರ ವಿತ್ ಸೋಲ್ಮೇಟ್ ಜೊತೆಗೆ ಅನ್ಕಂಡೀಷ್ನಲ್ ಲವ್ ಬೇಕು ಅಂತ ಬೇಡ್ತಾ ಇದ್ದೀರಾ ಯೂನಿವರ್ಸ್ ಹತ್ರ ಸೊ ಖಂಡಿತವಾಗ್ಲೂ ಅದು ನಿಮಗೆ ಸಿಗತ್ತೆ ಸೊ ಇದಿಷ್ಟು ನಿಮ್ಮ ರೀಡಿಂಗ್ ಆಗಿದೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನೀವು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಸೆಷನ್ ಬುಕ್ ಮಾಡ್ಕೊಂಡ್ಬಿಟ್ಟು ಕ್ಲಾರಿಟಿ ತಗೋಬಹುದು ಥ್ಯಾಂಕ್ ಯು ಸೊ ಮಚ್ ಗಾಡ್ ಬ್ಲೆಸ್ ಯು ಹೀಗೆ ರೇಕ್ಕಿ ವಿದ್ಯಾಲಯವನ್ನು ಸಪೋರ್ಟ್ ಮಾಡ್ತಾ ಹೋಗಿ ಥ್ಯಾಂಕ್ ಯು